ಇದು 500 rupees ನಿಮ್ಮ ಕಡೆ ಕೇಳಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಭಾರತ ಭಾರತ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಈ ಕಡೆಯಿಂದ ತಗೊಂಡ್ರೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಶ್ರೀಲಂಕಾ ಮ್ಯಾನ್ಮಾರ್ ಇಷ್ಟು ಸೇರಿದ್ರೆ ಭಾರತ ಒಂದು ಟೈಮಲ್ಲಿ. ಗುಡ್ ಮಾರ್ನಿಂಗ್, ಇವಾಗ ಹೋಟೆಲ್ ಫೈರ್ ಫ್ಲೇ ಬ್ಯಾಕ್ ಪ್ಯಾಕರ್ ಹಾಸ್ಟೆಲ್ ಅಂತೇಳಿ ನೇಪಾಳ್ನ ತಮಿಳ್ನಲ್ಲಿದೆ. ತಮಿಳ್ ಅಂತ ಕೂಡ ಹೇಳ್ತಾರೆ, ತಮಿಳ್ ಅಂತ ಕೂಡ ಹೇಳ್ತಾರೆ, ತಮಿಳ್ನಲ್ಲಿದೆ. ಸೊ ಇಲ್ಲಿ ನನಗೆ ರೂಮ್ ಸಿಕ್ತು, ಎಷ್ಟಕ್ಕೆ ಸಿಕ್ತು ಏನು ಅಂತಕ್ಕಂಥದ್ದೆಲ್ಲ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಈ ರೀತಿ ಇರುತ್ತೆ, ನಿಮಗೆ ಕಡಿಮೆನೆ, ಇಲ್ಲೇನು ಜಾಸ್ತಿ ಇಲ್ಲ. ಇಂಡಿಯನ್ ಕರೆನ್ಸಿನಲ್ಲಿ 300, ಇಂಡಿಯನ್ ಕರೆನ್ಸಿ ಲೆಕ್ಕ ಹಾಕೊಂಡ್ರೆ 180 rupees ಆಗುತ್ತೆ. ಇದೇ ರೀತಿ ಇನ್ನೂ ಭಾಳಷ್ಟು ಇದೆ, ತಮಿಳ್ನಲ್ಲಿ ಕಡಿಮೆಗೆ ಸಿಗುತ್ತೆ. ಸೊ ಬನ್ನಿ, ಲಂಚ್ ಟೈಮ್ ಆಗಿದೆ, ಎದ್ದಿದ್ದರೆ ಸ್ವಲ್ಪ ಲೇಟು, ಇನ್ನೂ ಎಲ್ಲೆಲ್ಲ ಹೋಗಬೇಕು ತೋರಿಸ್ತೀನಿ ನೋಡಿ. ವ್ಯೂ ಹೇಗಿದೆ ಅಂದರೆ ಸ್ವಲ್ಪ ಒಳಗಡೆ ಬರಬೇಕು, 1 kilometer ಮೇನ್ ರೋಡಿಂದ ಅದೇನೆ. ಹೋಟೆಲಲ್ಲಿ ಹೊಟ್ಟೆ ಬೇರೆ ಹಸಿತಾ ಇದೆ, ಏನೂ ತಿಂದಿಲ್ಲ, ಏನಾದರೂ ತಿನ್ನಬೇಕು. ಅದಕ್ಕೆ ಪಾರ್ಸೆಲ್ ತೊಗೊಬಂದೆ ಹೊರಗಡೆಯಿಂದ ಸದ್ಯಕ್ಕೆ, ಯಾಕೆಂದರೆ ಬೆಳಗ್ಗೆ ಹೋಟೆಲ್ಗೆ ಹೋಗಿ ಈಗ ಟೈಮ್ ವೇಸ್ಟ್ ಆಗ್ಬಿಡ. ಸೊ ಆ ಒಂದು ಕಾರಣ ಇದೇ ಹೋಟೆಲ್ಗೆ ಕಿತ್ತಕೊಂಡು ನೋಡ್ಬೋದು. ಬನ್ನಿ, ಏನೋ ತೊಗೊಂಬಂದೆ, ತಿನ್ನಕ್ಕೆ ರೆಡಿ ಇದೆ, ಇನ್ನೂ ಒಂದು ಪೆಂಡಿಂಗ್ ಅಷ್ಟೇ. ಹಾಯ್, ಗುಡ್ ಮಾರ್ನಿಂಗ್, ಇವಾಗ ಇದ್ದೆ, ಸ್ವಲ್ಪ ಲೇಟ್ ಆಯಿತು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಬೆಳಗ್ಗೆ ಏನಾದರೂ ತಿಂಡಿ. ಸೊ ಇದೇ ಹೋಟೆಲು ಅನ್ಕೊಂಡಿರೋಂಥದ್ದು, ಕಾಠ್ಮಂಡುನಲ್ಲಿ ಇರ್ತಕ್ಕಂಥದ್ದು. ಈ ಹೋಟೆಲ್ ಡೀಟೇಲ್ಸ್ ಆಮೇಲೆ ನಾನು ನನ್ನ ವ್ಲಾಗಲ್ಲಿ ಕೊಟ್ಟಿರ್ತೀನಿ. ಹೊಟ್ಟೆ ಹಸಿತಾ ಇದೆ, ವಾಟ್ರ್ ಇದೆ ರೆಡಿ ಇದೆ, ಫುಡ್ ರೆಡಿ ಇದೆ, ತಿನ್ನೋದೊಂದು ಬಾಕಿ. ಸೊ ಹಾಯ್ ನೋಡಿ, ಬೆಳಗ್ಗೆ ಯಾಕೆಂದರೆ ಏನಾದರೂ ಹೊಟ್ಟೆ ಹಸಿತಾ ಇರುತ್ತೆ, ತಿನ್ನಬೇಕು ಅದಕ್ಕೋಸ್ಕರ. ವಾಟರ್ ಇಲ್ಲಿ ವಾಟ್ರು 20 rupees ಬೀಳುತ್ತೆ. 20 rupees ಅಂತ ಅಂದರೆ ನಮ್ಮ ಕರೆನ್ಸಿನಲ್ಲಿ ಕಡಿಮೆ ಅಂದರೆ ಆಲ್ಮೋಸ್ಟ್ 13-14 rupees ಆಗುತ್ತೆ 1 liter. ಅದರಲ್ಲಿ ನನಗೆ ಜಾಸ್ತಿ ತೊಗೊಂಡ್ರು ಹತ್ರ ಇದೆಯಲ್ಲ, ಆ ಕಾರಣಕ್ಕೋಸ್ಕರ. ದೂರ ಬೇರೆ ಇದೆ ನೋಡಿ. ಇನ್ನೊಂದು ನೋಡಬೇಕಂದ್ರೆ ಇದು ನೋಡ್ತಾ ಇದ್ರ ತೊಗೊಂಬಂದಿದ್ದು ಇವಾಗ ಬೆಳಗ್ಗೆ. ಹೊಟ್ಟೆ ಬೇರೆ ಹಸಿತಾ ಇದೆ ಸ್ವಲ್ಪ, ಏನು ಕೊಟ್ಟಿದ್ದಾರೆ. ಇದು 2 ಇದೆ, ಒಂದು ತೋರಿಸ್ತೀನಿ. ಸೊ ಇದು ಪ್ಲೈನ್ ಅನಿಸುತ್ತೆ, ಇದಕ್ಕೆ 20 rupees ತೊಗೊಂಡ್ರು. ಇದು ಒಳಗಡೆ ಕ್ರೀಮ್ ಇದೆ, 30 rupees. ಚೆನ್ನಾಗಿದೆ, ನೋಡೋಣ ತಿನ್ನು ನೋಡೋಣ ಟೇಸ್ಟ್ ಹೇಗಿದೆ ಅಂತೇಳಿ ನೋಡಿ. ಇದು ಮುಂಚೆ ಹೋಟೆಲಲ್ಲಿ ಇಲ್ಲಿ ನೋಡ್ಬೋದು ಡಿಸೈನ್ಸ್ ಎಲ್ಲ ಹೇಗಿದೆ ಅಂತೇಳಿ. ಸೊ ಈ ಡಿಸೈನ್ ಎಲ್ಲ ಈ ಹೋಟೆಲವರೇ ಮಾಡಿರೋದಂತೆ. ಈ ಹೋಟೆಲ್ಲು ಅಲ್ಲಿ ಚೆನ್ನಾಗಿದೆ ಅಂದರೆ 1 kilometer ಒಳಗಡೆ ಬರಬೇಕಾಗುತ್ತೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಹೋಟೆಲ್ ಯಾವುದು ಏನು ಅಂತ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ಈ ಒಂದು ಹೋಟೆಲ್ನ ಒಂದು ಆನ್ಲೈನ್ ಮುಖಾಂತರ ಚೆಕ್ ಮಾಡಿ ಉಳ್ಕೊಂಡು ಬಂದಂಥದ್ದು. ಆದರೆ ಇದ್ರ ಸುತ್ತಮುತ್ತ ಬಹಳಷ್ಟು ಹೋಟೆಲ್ಗಳಿದೆ, ಒಂದು ಸರಿ ಚೆಕ್ ಮಾಡಿ ಅದಾದ ನಂತರ ಬನ್ನಿ. ಯಾಕೆ ಅಂತ ಹೇಳಿದ್ರೆ ಈ ಹೋಟ್ಲ್ಗೆ ವಾಶ್ರೂಮ್ ಇರ್ಬೋದು ಅಥವಾ ಟಾಯ್ಲೆಟ್ ರೂಮ್ ಏನಿದೆ ಅಷ್ಟು ಇಷ್ಟ ಆಗಲಿಲ್ಲ ನನಗೆ, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ. ಮತ್ತು ನನ್ನ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಇದಕ್ಕಿಂತ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಹೋಟೆಲ್ ಕೂಡ ನಾನು ಚೇಂಜ್ ಮಾಡಿದೆ ಇದಾದ ನಂತರ. ಯಾಕೆಂದರೆ ಬೆಳಗ್ಗೆ ಯಾಕೋ ಒಂಥರ ಆಗ್ತಾಯಿತ್ತು, ನೆನ್ನೆಲ್ಲ ಓಡಾಡಿದ್ರಲ್ಲ, ಮಳೆ ಬೇರೆ ಜಾಸ್ತಿ ಇತ್ತು, ಅದರಿಂದ ಹೊರಗಡೆ ಎಲ್ಲ ಈಗ ದೂರ ಹೋಗಿ ತೊಗೊಂಬರೋಕ್ಕಾಗಲ್ಲ. ಅಲ್ಲಿ ಇಲ್ಲೇ ಹತ್ರದಲ್ಲಿ ಹೋಟೆಲ್ ಇದೆ, ಸೊ ಆ ಹೋಟೆಲ್ಗೆ ಹೋಗ್ಬಿಟ್ಟು ತಂದೆ, ತಿಂತಾ ಇದ್ದೀನಿ ಸದ್ಯಕ್ಕೆ. ಎಮರ್ಜೆನ್ಸಿಗೆ ಸಿಕ್ಕಿ ತಿನ್ಬೇಕಲ್ಲ, ಆಮೇಲೆ ಊಟ ಸ್ವಲ್ಪ ಜಾಸ್ತಿನೇ ಇರತ್ತಿಲ್ಲಲ್ಲ ದುಡ್ಡು, ಆ ಕಾರಣಕ್ಕೋಸ್ಕರ. ಇವಾಗ ಮಾರ್ನಿಂಗ್ ಜಾಯ್, ಗುಡ್ ಮಾರ್ನಿಂಗ್, ಬ್ರಷ್ ಮಾಡಿದ್ದೀನಿ ಗುರು, ಆಮೇಲೆ ಹಂಗೆ ತಿಂತ ಅಲ್ಲ. ಸ್ವೀಟು ಹಾಕ್ತಾರ ಹೆಂಗಿರ್ತಾರ ಗೊತ್ತಿಲ್ಲ, ಅದಕ್ಕೆ ನಾವು ಕ್ರೀಮ್ ಬಂದಂತಾನೆ ಅನ್ಕೋಣ. ಬಟ್ ಅದಕ್ಕಿಂತ ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಸ್ವಲ್ಪ ಆಯಿಲ್ ಜಾಸ್ತಿ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಸ್ಥಳ ಏನಿದೆ, ನೇಪಾಳ್ನ ಕಠ್ಮಂಡುನಲ್ಲಿ ಇರ್ತಕ್ಕಂಥ ಮ್ಯೂಸಿಯಮ್ ಇದೆ, ಒಂದು ಗೌರ್ನಮೆಂಟ್ ಮ್ಯೂಸಿಯಮ್ ಅಲ್ಲಿ ಇರ್ತಕ್ಕಂಥದ್ದು. ಮತ್ತು
ಇದೇ ಜಾಗದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕೂಡ ಇದೆ, ದರ್ಬಾರ್ ಹೈಸ್ಕೂಲ್ ಅಂತೇಳಿ. ಆ ಸ್ಕೂಲ್ ಸರೌಂಡಿಂಗು, ಇದರಿಂದ ಒಳಗಡೆ ಹೋದರೆ ನಿಮಗೆ ಸಿಗ್ತಕ್ಕಂಥದ್ದು ತಮಿಳ್ ಅಂತಕ್ಕಂಥದ್ದು, ಅಂದರೆ ತಮಿಳ್ ಅಂತಾರೆ, ತಮಿಳ್ ಅಂತ ಕೂಡ ಹೇಳ್ತಾರೆ ಈ ಒಂದು ಸ್ಥಳ. ಸೊ ಈ ಒಂದು ಸ್ಥಳ ಇರ್ತಕ್ಕಂಥದ್ದು ಇಲ್ಲಿ. ಅಲ್ಲಿ ನಿಮಗೆ ಬಹಳಷ್ಟು ಹೋಟೆಲ್ಗಳೆಲ್ಲ ಸಿಗತ್ತೆ. ನಾನಿಲ್ಲಿ ತೋರಿಸಿರ್ತಕ್ಕಂಥದ್ದು ಕೇವಲ ಒಂದು ಹೋಟೆಲ್ ಮಾತ್ರ, ನಿಮಗೆ ಕಡಿಮೆನಲ್ಲಿ ಸಿಗತ್ತೆ ಇಲ್ಲೆಲ್ಲ ಈ ಸರೌಂಡಿಂಗಲ್ಲಿ ಹೋಟೆಲ್ಗಳು ಉಳ್ಕೊಳ್ಳಿಕ್ಕೆ ಬ್ಯಾಕ್ ಪ್ಯಾಕರ್ಗಳಿಗೆ. ಬರೀ ನಮ್ಮ ಇಲ್ಲಿಯವರು ಮತ್ತು ಅಲ್ಲಿಯವರು ನಮ್ಮ ಭಾರತೀಯರು ಮಾತ್ರ ಅಲ್ಲ, ಬಹಳಷ್ಟು ಮೂಲೆ ಮೂಲೆಯಿಂದ ಬಂದು ಉಳ್ಕೊತಾರೆ. ನಾನು ನಿನ್ನೆ ನೋಡಿದೆ ಕೆಲವರೆಲ್ಲ ಇವತ್ತಿರ್ಬೋದು ಯು ಎಸ್ ಬ್ಯಾಕ್ ಪ್ಯಾಕರ್ಸ್ ಯಾರಿರ್ತಾರೆ ಅವ್ರಿಗಿದು ಬೆಸ್ಟ್. ಯಾಕೆಂದರೆ ಬ್ಯಾಕ್ ಪ್ಯಾಕರ್ಸ್ ಹುಡ್ಕೋದು ಮೊದಲು ಕಡಿಮೆಗೆ ಎಲ್ಲಿ ಸಿಗತ್ತೆ ಅಂತಕ್ಕಂಥದ್ದು ಅಲ್ವಾ, ಕಡಿಮೆಗೆ ರೂಮ್ ಎಲ್ಲಿ ಸಿಗತ್ತೆ. ಸೊ ಈ ತಮಿಳ್ ಏನಿದೆ, ತಮಿಳ್ ಅಂತ ಕೂಡ ಹೇಳ್ತಾರೆ, ತಮಿಳ್ ಕೂಡ ಹೇಳ್ತಾರೆ ಆ್ಯಕ್ಚುಲಿ. ಈ ಒಂದು ಜಾಗ THAMEL ತಮಿಳ್. ಸೊ ಈ ಒಂದು ಜಾಗದಲ್ಲಿ ನಿಮಗೆ ಕಡಿಮೆಗೆ ಸಿಗತ್ತೆ ಕಠ್ಮಂಡುನಲ್ಲಿ, ಬೇರೆ ಕಡೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಫ್ಯಾಮಿಲಿ ಬಂದರೆ ನೀವು ಹೋಟೆಲಲ್ಲಿ ಸ್ಟೇ ಆಗ್ಬೋದು, ಕಡಿಮೆಗೆ ಸಿಗತ್ತೆ ಅನಿಸುತ್ತೆ. ಸೊ ಸಿಂಗಲ್ ಆದರೆ ನೀವೇನಾದರೂ ವ್ಲಾಗರ್ ಆಗಿದ್ದರೆ, ಬ್ಯಾಕ್ ಪ್ಯಾಕರ್ಸ್ ಆಗಿದ್ದರೆ, ಇಫ್ ಯು ಆರ್ ಎ ಟ್ರಾವೆಲರ್, ಸೊ ಇಟ್ಸ್ ಬೆಸ್ಟ್ ಫಾರ್ ಯು, ನಿಮಗೆ ಬೆಸ್ಟು. ಯಾಕೆಂತ ಹೇಳಿದ್ರೆ ಅದೊಂದು ಬೈಕ್ ರೈಡರ್ಸ್ ಇರ್ಬೋದು ಬೆಸ್ಟ್ ಚೆನ್ನಾಗಿದೆ ಪ್ಲೇಸ್. ಬಟ್ ಫುಡ್ ಮಾತ್ರ ಇಲ್ಲಿ ಸಿಗೋದಕ್ಕೂ ಏನೂ ಗೊತ್ತಿಲ್ಲ, ಹೊರಗಡೆ ಸಿಗುತ್ತೆ ಒಂದು ಏನು ತೊಂದರೆ ಇಲ್ಲ. ಆದರೆ ಈ ಒಂದು ಹಾಸ್ಟೆಲ್ನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಪೇಂಟಿಂಗು ಮತ್ತು ಇಲ್ಲಿರ್ತಕ್ಕಂಥ ವಾತಾವರಣ ನೋಡಿ ಎಷ್ಟು ಅದ್ಭುತವಾಗಿದೆ. ಈ ಹೋಟೆಲ್ನವರೇ ಬಿಡಿಸಿರೋದು ಅಂತ ಹೇಳಿದ್ರು, ಅಷ್ಟೇ ತುಂಬ ಸುಂದರವಾಗಿದೆ ಇಲ್ಲಿರ್ತಕ್ಕಂಥ ಈ ಒಂದು ಪೇಂಟಿಂಗ್ಸ್ ಎಲ್ಲ. ನೋಡಲಿಕ್ಕೆ ಅನುಕೂಲ ಆಯಿತು. ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಟೈಮಲ್ಲೆಲ್ಲ ಒಂದೇ ಇದ್ದಿದ್ದು ಭಾರತ. ಅದಾದ ನಂತರ ಕೆಲವರು ಬರೀ ಭಾರತ ಎಷ್ಟಿದೆ ಅಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ, ಗುಜರಾತಿಂದ ಈ ಕಡೆ ಕಲ್ಕತ್ತಾ ತನಕ ಅಂತಾರೆ. ಅಷ್ಟೇ ಅಲ್ಲ, ಒಂದು ಟೈಮಲ್ಲಿ ಎಷ್ಟು ದೊಡ್ಡದಿತ್ತು ಅಲ್ವಾ ನಮ್ಮ ಭಾರತ. ಭಾರತ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಈ ಕಡೆಯಿಂದ ತೊಗೊಂಡ್ರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಮ್ಯಾನ್ಮಾರ್, ಇಷ್ಟು ಸೇರಿದ್ರೆ ಭಾರತ ಒಂದು ಟೈಮಲ್ಲಿ. ಇವಾಗೇನಿದೆ ನೇಪಾಳಿ ಕರೆನ್ಸಿ ಓಕೆನಾ, ಇದು 500 rupees ನೇಪಾಳಿ ಕರೆನ್ಸಿ, ಇದು 500 rupees ನೇಪಾಳಿ ಕರೆನ್ಸಿ, ಇದು 100 rupees 100 rupees ಇದೆಲ್ಲ 100 ಇದೆ ಓಕೆ, ಮತ್ತು ಇದೆ 100 rupees ನೇಪಾಳಿ ಕರೆನ್ಸಿ ನೋಡಿದ್ರಾ. ಇಷ್ಟು ನಾನು ಅವ್ರಿಗೆ ಎಷ್ಟು ಕೊಟ್ಟೆ ಚೆನ್ನಾಗಿದೆ. ಇನ್ನೂ ಒಂದಿದೆ ಇನ್ನೂ ಕಾವಾದ ಗೊತ್ತಿಲ್ಲ, ಇನ್ನೊಂದು ಖಾಲಿ ಮಾಡ್ತೀನಿ, ಇನ್ನೊಂದು ಆಮೇಲೆ ತಿಳ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ, ಇನ್ನೊಂದು ಹೊಸ ಜಾಗ. ಬಾಯ್ ಬಾಯ್.